ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ದಿನ ತುಂಬ ಶಕ್ತಿಶಾಲಿಯಾದ ಭೈರವಿ ಗಾಯತ್ರಿ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ. ನಮಗೆ ಈ ಯಶಸ್ಸನ್ನು ಜೀವನದಲ್ಲಿ ಪಡೆಯೋದಕ್ಕೆ, ಯಶಸ್ಸು ಗಳಿಸೋದಕ್ಕೆ ಸಾಕಷ್ಟು ಜನ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಆದರೆ ಆ ಯಶಸ್ಸು ಅನ್ನೋದು ಸಿಗ್ತಾ ಇರಲ್ಲ, ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇರೋದಿಲ್ಲ, ಆಗ ಜಿಗುಪ್ಸೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಯಾಕೆ ಈ ಜೀವನ ನಮಗೆ ಏನು, ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಕಾಣ್ತಾ ಇಲ್ಲ, ನಾವು ನಮ್ಮ ಒಂದು ಹಾದಿಯಲ್ಲಿ ಅಭಿವೃದ್ಧಿ ಅನ್ನೋದಕ್ಕೆ ದಾರಿ ಇಲ್ವಾ ಅಂತಂದ್ಬಿಟ್ಟು ನಿಂತ ನೀರಾಗೆ ಉಳಿದು ಬಿಡ್ತೀವಿ ಅಂತಂದ್ಬಿಟ್ಟು. ಆದರೆ ನಮಗೆ ಒಂದು ಔಷಧಿ ಅನ್ನುವ ರೀತಿಯಲ್ಲೇ, ಒಂದು ಬೂಸ್ಟರ್ ಅನ್ನುವ ರೀತಿಯಲ್ಲೇ ನಮಗೆ ಒಂದೊಂದು ಹೆಜ್ಜೆಗೂ ಈ ಯಶಸ್ಸು ಅಂದರೆ ನಾವು ಪಡುವ ಪ್ರಯತ್ನಕ್ಕೆ ಸಿಕ್ಕ ಫಲ ಅಂತ ನಾವು ಅಂದ್ಕೊಳ್ತೀವಿ. ಆಗ ನಮಗೆ ಒಂದು ಉತ್ಸಾಹ ಅನ್ನೋದು ಬರುತ್ತೆ ಸ್ನೇಹಿತರೆ. ಅದು ಮನುಷ್ಯನ ಸ್ವಭಾವ ಕೂಡ ಹೌದು. ಆಗಿರೋದ್ರಿಂದ ತಪ್ಪದೆ ನಮ್ಮ ಒಂದು ಕೆಲಸದ ಜೊತೆ, ನಮ್ಮ ಹಾರ್ಡ್ ವರ್ಕ್ ಜೊತೆ ಲಕ್ ಅನ್ನೋದು ಯಾವ ಥರ ಇರಬೇಕು ಅಂತ ಬಯಸ್ತೀವಿ. ಹೌದು, ಇದು ತುಂಬ ಮುಖ್ಯ. ಸುಮಾರು ಜನಕ್ಕೆ ನಮಗೆ ಯೋಗ್ಯತೆ ಇದೆ ಅಕ್ಕ, ಆದ್ರೂ ಯಾಕೋ ಯೋಗ ಕೂಡಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಯೋಗ್ಯತೆ ಅಂದರೆ ಆ ಕೆಲಸಕ್ಕೆ ಸರಿಯಾದಂಥ ವ್ಯಕ್ತಿ ಅಂತ ಹೇಳ್ತೀವಿ ನೋಡಿ. ಒಂದು ಕೆಲಸಕ್ಕೆ ತುಂಬ ಪ್ರಿಪ್ರೇಷನ್ ನಡೆಸಿದ್ದಾರೆ, ಅದು ಅವ್ರಿಗೆ ಸಿಗಬೇಕಾಗಿತ್ತು, ಪಾಪ ತಪ್ಪೋಗಿದೆ, ಕರೆಕ್ಟಾದ ವ್ಯಕ್ತಿ ಅಂತ ನಾವು ಹೇಳ್ತೀವಿ, ನಮಗೆ ಕಾಣಿಸುತ್ತೆ ಆ ಥರ. ಆದರೆ ಅವ್ರಿಗೆ ಯೋಗನೇ ಕೂಡಿ ಬಂದಿರೋದಿಲ್ಲ ಸ್ನೇಹಿತರೆ. ಆಗ ತುಂಬ ನೋವಾಗುತ್ತೆ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಸನ್ನಿವೇಶ ನಡೆದೇ ಇರುತ್ತೆ. ಅದರಿಂದ ನಮಗೆ ಯಾಕೆ ಈ ಮಂತ್ರಗಳನ್ನು ಜಪ ಮಾಡಬೇಕು ಅಂದರೆ, ಯಾವಾಗಲೂ ಅಷ್ಟೇ ಸ್ನೇಹಿತರೆ, ನಾವು ಮಾಡುವ ಕೆಲಸದ ಜೊತೆ ದೇವರ ಆಶೀರ್ವಾದ ಇದ್ದರೆ ತಪ್ಪದೇ ಒಂದಲ್ಲ ಒಂದು ದಿನ ನಮಗೆ ನಮ್ಮ ಕಷ್ಟಗಳನ್ನ ನಾವು ನಮ್ಮ ಕೈಯಾರ ನಾವು ಪರಿಹರಿಸ್ಕೊಳ್ಬಹುದು. ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ನೋಡಿ. ನನಗೆ ವಜ್ರಘೋಷಂ ಮಂತ್ರ ಹೇಳಿ ತುಂಬ ಒಳ್ಳೆಯದಾಗಿದೆ ಮ್ಯಾಮ್, ನಿಮಗೆ ದೇವರು ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿ, ನಾನು ಅದನ್ನೇ ಬಯಸ್ತೀನಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಅಂತ ಹೇಳಿದ್ದಾರೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮ್ಮ ಕುಟುಂಬದ ಮೇಲೆ ಇರಲಿ. ವಜ್ರಘೋಷಂ ಎನ್ನುವ ಮಂತ್ರ ಬಂದು ವಾರಾಹಿ ದೇವಿಯ ಒಂದು ವಾಹನ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದರೆ ಸಿಂಹ ವೇಗದಷ್ಟೇ ನಮ್ಮ ಕಷ್ಟಗಳನ್ನ ದೂರ ಮಾಡುವ ಒಂದು ಶಕ್ತಿಯುತವಾದ ಮಂತ್ರ. ಈ ಮಂತ್ರ ಸುಮಾರು ಜನಕ್ಕೆ ಎಷ್ಟೋ ಒಳ್ಳೆಯದಾಗಿದೆ ನಿಂತ ಜಾಗದಲ್ಲೇ. ಈಗ ನಾನು ಈ ವಜ್ರಘೋಷಂ ಮಂತ್ರದ ಬಗ್ಗೆ ಯಾವ ಥರ ತಿಳಿಸ್ತಾ ಇದ್ದೀನಿ, ಅಷ್ಟೇ ಶಕ್ತಿದಾಯಕವಾದ ಒಂದು ಮಂತ್ರ ಈ ದಿನ ನಾನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಶಕ್ತಿ ದೇವತೆಗಳ ಮಂತ್ರಗಳು ಬಹಳ ಅಂದರೆ ಬಹಳ ಎತ್ತರಕ್ಕೆ ನಮ್ಮನ್ನು ಕರ್ಕೊಂಡೋಗಿ ಮುಟ್ಟಿಸುತ್ತೆ. ಏನೂ ಇಲ್ಲ ವ್ಯಕ್ತಿ ನೋಡೋದಕ್ಕೆ, ಏನಂದರೆ ಏನೂ ಇರಲಿಲ್ಲ ಅವರ ಜೀವನದಲ್ಲಿ, ಈಗ ನೋಡಿ ಯಾವ ಮಟ್ಟದಲ್ಲಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ಅವರ ಜೀವನದಲ್ಲಿ ಬಹಳ ಎತ್ತರ ಮಟ್ಟದಲ್ಲಿದ್ದಾರೆ ಅಂತ ನಾವು ಒಬ್ಬೊಬ್ಬರನ್ನ ನೋಡಿ ಅಂದ್ಕೊಳ್ತಾ ಇರ್ತೀವಿ. ನಾವು ಯಾಕೆ ಇಲ್ಲೇ ಇದ್ದೀವಿ ಅಂತ ಅನ್ನಿಸಿದಾಗ, ನೀವು ಮಾಡುವ ಪ್ರಯತ್ನದ ಜೊತೆ ಈ ಒಂದು ಮಂತ್ರ ಬಂದು ಎಲ್ಲ ಕೆಲಸಗಳಿಗೂ ಸ್ನೇಹಿತರೆ, ನಿಮಗೇನಾದರೂ ಹಣಕಾಸಿನ ಸಮಸ್ಯೆ ಇದ್ದು ಈ ಸಾಲ ಮಾಡಿಕೊಂಡಿದ್ದರೆ ಅಥವಾ ಸಾಲ ಕೊಡಬೇಕು ಅನ್ನೋರು ಸತಾಯಿಸ್ತಾ ಇದ್ದರೆ, ನೀವು ಅವರನ್ನು ಕೇಳೋದಕ್ಕೆ ಹೋಗಬೇಕು ಅಂದರೆ, ಅಥವಾ ಅವರೇ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಅಥವಾ ಅವರು ಫೋನ್ ಮಾಡ್ತಾ ಇದ್ರೂ ತೆಗೀತಾ ಇಲ್ಲ ಅನ್ನುವಾಗ, ನಿಮಗೆ ಬಹಳ ಕಷ್ಟದ ಸನ್ನಿವೇಶಗಳು ಅಂತ ಬಂದಾಗ, ನೀವೆಲ್ಲಾದರೂ ಆಚೆ ಹೋದಾಗ ಇದ್ದಕ್ಕಿದ್ದಂಗೆ ನಿಮಗೆ ಆರೋಗ್ಯ ಸಮಸ್ಯೆ ಇರಬಹುದು, ಅಥವಾ ಯಾರಾದರೂ ನಿಮಗೆ ತೊಂದರೆ ಕೊಡೋದು ಇರಬಹುದು, ನೀವೇನಾದರೂ ನಿಮ್ಮ ಒಂದು ಮನಸ್ಸಲ್ಲಿ ಬಹಳ ಮುಖ್ಯವಾದ ಕೋರಿಕೆಗಳನ್ನೇನಾದರೂ ಕೇಳ್ಕೊಂಡಿದ್ದರೆ ಅದು ತುಂಬ ಮುಖ್ಯ ನಮಗೆ ಅನ್ನೋದಾದರೆ, ಅದನ್ನು ನೀವು ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಮಂತ್ರ ಜಪ ಮಾಡಿ ನೋಡಿ. ಯಾಕಂದರೆ ನೀವು ಎಲ್ಲೇ ಹೋಗ್ಬೇಕಂದ್ರೂ, ಅಕಸ್ಮಾತ್ ಸ್ಟೂಡೆಂಟ್ಸ್ ಆದರೆ ನೀವು ಎಕ್ಸಾಮ್ಗೇನಾದರೂ ಹೋಗಬೇಕಾದ್ರೆ ಪ್ರಯತ್ನ ಪಡಿ. ಮಂತ್ರಗಳು ಅಷ್ಟು
ನಮಗೆ ಕೈ ಹಿಡಿಯುತ್ತೆ, ಶಕ್ತಿದಾಯಕವಾಗಿರುತ್ತೆ. ನಾವು ಓದಿದ್ದೀವಿ ಆದರೂ ನಮಗೆ ಭಯ ಜಾಸ್ತಿ ಅಂತ ಹೇಳೋದು. ನಾವು ಓದ್ದೇ ನಾವು ಮಂತ್ರಗಳನ್ನ ಹೇಳ್ಕೊಳ್ತೀವಿ, ನಮ್ಮ ಪ್ರಯತ್ನ ಇಲ್ಲದೆ ನಾವು ಮಂತ್ರಗಳನ್ನ ಹೇಳ್ಕೊಳ್ತೀವಿ ಅಂದರೆ ನಿಜವಾಗ್ಲೂ ಯಾವುದು ಅಷ್ಟೇ ಸ್ನೇಹಿತರೆ, ಕೈ ಹಿಡಿಯಲ್ಲ. ಇದನ್ನು ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು, ನಮ್ಮ ಪ್ರಯತ್ನದ ಜೊತೆ ದೇವರ ಆಶೀರ್ವಾದ. ಅದರಿಂದ ಡಿಸ್ಪ್ಲೇ ಆಗ್ತಾ ಇದೆ, ಯಾಕಂದರೆ ಭೈರವಿ ಗಾಯತ್ರಿ ಮಂತ್ರ ಬಂದು ತುಂಬ ಶಕ್ತಿದಾಯಕವಾಗಿರುತ್ತೆ. ಯಾಕಂದರೆ ಶಕ್ತಿ ದೇವತೆಗಳು ನಾವೇನಾದರೂ ಒಂದು ಮಂಡಲ ಅಂದರೆ ಕರೆಕ್ಟಾಗಿ ಈ 48 ದಿನ ಅಂತ ಪ್ರತಿನಿತ್ಯ ಹೇಳ್ಕೊಳ್ಳಿ, ಎಷ್ಟೋ ಸಮಯನ ನಾವು ವ್ಯರ್ಥ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ. ಒಂದು ಫೋನ್ ಕೈಯಲ್ಲಿ ಇಟ್ಕೊಂಡ್ರೆ ಆ ಸಮಯ ಯಾವ ಥರ ಹೋಗುತ್ತೆ, ಸ್ಕ್ರಾಲ್ ಮಾಡಿಕೊಂಡೇ ಇದ್ಬಿಡ್ತೀವಿ. ಆ ಥರ ಎಲ್ಲ ನಾವು ಸಮಯನ ವ್ಯರ್ಥ ಮಾಡ್ತಾ ಇರ್ತೀವಿ, ಟಿ ವಿ ನೋಡ್ತೀವಿ, ಈ ಥರ ಏನಾದರೂ ಮಾಡ್ತಾ ಇರ್ತೀವಿ. ನಮಗೆ ಅಂತ ನಮ್ಮ ಜೀವನದಲ್ಲಿ ನಮಗೆ ಒಳ್ಳೆಯದನ್ನು ನಾವೇ ಬಯಸ್ಕೊಳ್ಳೋದಕ್ಕೋಸ್ಕರ ಈ ಮಂತ್ರಗಳನ್ನು ಒಂದೇ 5 ನಿಮಿಷ ನೀವು ಕಣ್ಣು ಮುಚ್ಕೊಂಡು ಹೇಳ್ಕೊಳ್ಳಿ. ದಿನಕ್ಕೆ ನೀವು ಎಷ್ಟು ಬಾರಿ ಹೇಳ್ಕೊಂಡ್ರೆ ತುಂಬ ಸೂಕ್ತವಾಗಿರುತ್ತೆ ಅಂತ ಕೂಡ ನಾನು ಇಲ್ಲಿ ತಿಳಿಸ್ತೀನಿ. 101 ಬಾರಿ, ಯಾಕಂದರೆ ಈ ಶಕ್ತಿ ಮಂತ್ರನ 101 ಬಾರಿ ದಿನಕ್ಕೆ ಪಠಣೆ ಮಾಡಿ ನಿಮ್ಮ ಕೋರಿಕೆಗಳೇನಿರುತ್ತೆ ನೋಡಿ ಅದನ್ನು ಕೇಳಿಕೊಂಡು ಈ ರೀತಿ ನೀವು ಮಾಡೋದೇ ಆದರೆ ದಿನದಿಂದ ದಿನಕ್ಕೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಅನ್ನೋದು ಆಗುತ್ತೆ. ಒಂದೇ ಸಾರಿ ಯಾವ ಕೆಲಸನೂ ಬದಲಾವಣೆ ತಂದುಕೊಡೋದಿಲ್ಲ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಆದರೆ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ನಮಗೆ ಯಶಸ್ಸನ್ನಂತೂ ತಂದು ಕೊಟ್ಟೇ ಕೊಡುತ್ತೆ ಈ ಮಂತ್ರ. ಅಷ್ಟು ಶಕ್ತಿದಾಯಕವಾದ ಮಂತ್ರನ ನಾನು ಈ ದಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟೇ ಸುಲಭವಾದ ವಿಧಾನ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.